TVS Motors ಅವರು ಭಾರತಕ್ಕೆ ಈಗಾಗಲೇ ಹಲವಾರು ಕಮ್ಯೂಟರ್ ಮೋಟಾರ್ಸೈಕಲ್ಸ್ ಅನ್ನು ನೀಡಿದ್ದಾರೆ ಅದು TVS ವಿಕ್ಟರ್ ಆಗಿರಬಹುದು ಸ್ಟಾರ್ ಸಿಟಿ ಆಗಿರಬಹುದು ಇಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ TVS ಫಿಯರ್ ಆಗಿರಬಹುದು ಆದರೆ ಈಗ TVS ಅವರು ಒಂದು ಹೊಸ ಪ್ರೀಮಿಯಂ ಕಮ್ಯೂಟರ್ ಮೋಟಾರ್ಸೈಕಲ್ ಅನ್ನು ಭಾರತಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಡ್ರಾ ಡ್ರೈವ್ ಸ್ಪಾರ್ಕ್ ದಿಸ್ ಇಸ್ ಭಾರದ್ವಾಜ್ ಅಂಡ್ ಇವತ್ತು ನಮ್ಮ ಮುಂದೆ ಇರುವ ಮೋಟಾರ್ಸೈಕಲ್ TVS ರೇಡರ್ ನಾವಿದೀವಿ ಇವಾಗ TVS ಮೋಟಾರ್ಸ್ ಇನ ಹೊಸೂರ್ ಪ್ಲಾಂಟ್ ಅಲ್ಲಿ ಅವರ ಟೆಸ್ಟ್ ಟ್ರ್ಯಾಕ್ ಅಲ್ಲಿ ಈ ಮೋಟಾರ್ಸೈಕಲ್ ನ ಓಡಿಸಿ ನೋಡೋದಕ್ಕೆ ಈ ಮೋಟಾರ್ಸೈಕಲ್ ನ ಓಡಿಸೋದಕ್ಕೆ ಹೇಗಿದೆ ಇದರ ಫೀಚರ್ಸ್ ಏನು ಸ್ಪೆಸಿಫಿಕೇಶನ್ಸ್ ಏನು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸೋ ಈ ಮೋಟಾರ್ಸೈಕಲ್ ನ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳಕ್ಕೆ ಮುಂಚೆ ಈ ಮೋಟಾರ್ಸೈಕಲ್ ನ ಡಿಸೈನ್ ಬಗ್ಗೆ ಮಾತಾಡೋಣ ಅದರಲ್ಲೂ ಫ್ರಂಟ್ ಡಿಸೈನ್ ಮೊದಲನೆಯದಾಗಿ ನೀವು ಮುಂದೆಯಿಂದ ನೋಡಿದಾಗ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣೋದು ಅಂತಂದ್ರೆ ಇದರ ಹೆಡ್ ಲ್ಯಾಂಪ್ಸ್ ಅದರಲ್ಲೂ ಇದರಲ್ಲಿ ಇರುವ ಒಂದು ಎಲ್ಇಡಿ ಡಿಆರ್ಎಲ್ ಇದು ಒಂದು ಸಿ ಶೇಪ್ ನ ಹೊಂದಿದೆ ಇನ್ವರ್ಟೆಡ್ ಆಗಿ ಹಾಗೆ ಇದರ ಎರಡು ಬದಿ ನಿಮಗೆ ಒಂದು ಹೆಡ್ ಲ್ಯಾಂಪ್ ಯೂನಿಟ್ಸ್ ಇದೆ ಅದು ಎಲ್ಇಡಿ ಯೂನಿಟ್ಸ್ ಕಂಪ್ಲೀಟ್ ಆಗಿ ಮತ್ತೆ ಸ್ವಲ್ಪ ಹೆಡ್ ಲ್ಯಾಂಪ್ ನ ಮೇಲ್ಗಡೆ ಬಂದಾಗ ನಿಮಗೆ ಈ ಮೋಟಾರ್ಸೈಕಲ್ ನ ಲೋಗೋ ಏನಿದೆ ಅದು ರೇಡರ್ ಆ ಲೋಗೋ ಕೂಡ ಕಾಣುತ್ತೆ ಮೇಲ್ಗಡೆ TVS ಅನ್ನೋ ಲೋಗೋ ಕೂಡ ನಿಮಗೆ ಕಾಣ್ತಾ ಬರುತ್ತೆ ಇನ್ನ ಕೆಳಗಡೆ ಬಂದಾಗ ಒಂದು ಡ್ಯುಯಲ್ ಟೋನ್ ಫ್ರಂಟ್ ಮಡ್ ಗಾರ್ಡ್ ಏನಿದೆ ಅದು ಕಾಣುತ್ತೆ ಇಲ್ಲಿ ಮುಂದೆ ಯೆಲ್ಲೋ ಕಲರ್ ಈ ಬೈಕ್ ನ ಕಲರ್ ಏನಿದೆ ಅದು ಮತ್ತೆ ಹಿಂದೆ ಬ್ಲ್ಯಾಕ್ ಕಲರ್ ಒಂದು ಫಿನಿಶ್ ಕೂಡ ಕೊಟ್ಟಿದ್ದಾರೆ ಹಾಗೆ ನೀವು ಈ ಮೋಟಾರ್ಸೈಕಲ್ ನ ಒಂದು ಅಲಾಯ್ ವೀಲ್ಸ್ ಕೂಡ ನೋಡಬಹುದು ಮತ್ತೆ ಈ ಮೋಟಾರ್ಸೈಕಲ್ ನಲ್ಲಿ ಕೊಡೋ ಒಂದು ರೆಮೋರಾ ಟೈರ್ ಪ್ಯಾಟರ್ನ್ ಕೂಡ ನೋಡಬಹುದು ಸೋ ಇದು ಫ್ರಂಟ್ ಎಂಡ್ ಆಫ್ ದಿಸ್ ಮೋಟಾರ್ಸೈಕಲ್ ಮತ್ತೆ ಇನ್ನ ನಿಮಗೆ ಆಕ್ಚುಲಿ ಚೆನ್ನಾಗಿ ಕಾಣೋದು ಅಂತಂದ್ರೆ ಇದರ ಒಂದು रेर व्यू मिरर्स सो इदरल्ली कूड निमगे ओंदु ड्यूअल टोन फिनिश कोट्टि स्कल्प्टेड आगि कोट्टि तुंबा चेन्नागि कोट्टिद्दारे सो इदु निम्म TVS रेडर न फ्रंट एंड सो ईग नावु ई मोटरसाइकल न साइड प्रोफाइल बग्गे मातारोण अदरल्लू मोदलनेदागि निमगे अट्राक्टिव आगि कानोदु अंतंद्रे इदर 10 लीटर फ्यूल टैंक सो इदु ओंदु ड्यूअल टोन फिनिश न होंदिदे ಇಲ್ಲಿ ನೋಡಬಹುದು ನೀವು ಈ ಬೈಕ್ ಎಲ್ಲೋ ಕಲರ್ ಏನಿದೆ ಅದು ಈ ಕಡೆಯಿಂದ ಕಾಣುತ್ತೆ ಅದರ ಜೊತೆಗೆ ನಿಮಗೆ ಒಂದು ಟ್ಯಾಂಕ್ ಶ್ರೌಡ್ಸ್ ಅಂತ ಏನು ಕರೀತಾರೆ ಅದನ್ನ ಕೂಡ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಮೇಲೆ ನಿಮಗೆ ಒಂದು TVS ಲೋಗೋ ಏನಿದೆ ಅದರ ಬ್ಯಾಡ್ಜಿಂಗ್ ಸಿಗುತ್ತೆ ಹಾಗೆ ನೀವು ಇಲ್ಲಿ ಕೆಳಗಡೆ ನೋಡಿದಾಗ ಒಂದು ಗ್ರೇ ಎಲಿಮೆಂಟ್ ಇದೆ ಇದೊಂದು ರೇಡಿಯೇಟರ್ ಕವರ್ ಫಾಕ್ಸ್ ರೇಡಿಯೇಟರ್ ಕವರ್ ಫೇಕ್ ಅಷ್ಟೇನೆ ಅದು ಸುಮ್ಮನೆ ಒಂದು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಇಂಜಿನ್ ಏನಿದೆ ಅದು ಕೂಡ ಒಂದು ಹೊಸ ಇಂಜಿನ್ ಆಗಿರೋದ್ರಿಂದ ಒಂದು ಹೊಸ ಇಂಜಿನ್ ಕವರ್ ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಫಿನ್ಸ್ ಇದೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಅದರ ಕೆಳಗಡೆ ಬಂದಾಗ ನಿಮಗೆ ಯೆಲ್ಲೋ ಕಲರ್ ಬೈಕ್ ಏನ್ ಕಲರ್ ಇದೆ ಅದೇ ಕಲರ್ ದೊಂದು ಇಂಜಿನ್ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ ಮತ್ತೆ ನೀವು ಆಕ್ಚುಲಿ ಸ್ವಲ್ಪ ಇಂಜಿನ್ ಇಂದ ಇನ್ನ ಹಿಂದೆ ಬಂದಾಗ ನಿಮಗೆ ಸೈಡ್ ಪ್ಯಾನೆಲ್ ಏನಿದೆ ಅಲ್ಲಿ ನಿಮಗೆ ರೇಡರ್ ಅನ್ನೋ ಒಂದು ಲೋಗೋ ಇದೆ ಹಾಗೆ ಒಂದು ಡಿಸೈನ್ ಎಲಿಮೆಂಟ್ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ ಸ್ವಲ್ಪ ಮೇಲ್ಗಡೆ ಬಂದಾಗ ಈ ಮೋಟಾರ್ಸೈಕಲ್ ನ ಸ್ಪ್ಲಿಟ್ ಸೀಟ್ಸ್ ವೆಲ್ ಕುಷನ್ ಸೀಟ್ಸ್ ಕಾಣುತ್ತೆ ನಿಮಗೆ ಹಾಗೆ ಸ್ವಲ್ಪ ಕೆಳಗಡೆ ಬಂದಾಗ ಈ ಮೋಟಾರ್ಸೈಕಲ್ ನ ಫುಟ್ ಪೆಗ್ಸ್ ನೋಡಬಹುದು ಇದರಲ್ಲಿ ಇರೋ ಒಂದು ಬ್ರೇಕ್ ಲಿವರ್ ಗೂ ಒಂದು ರಬ್ಬರ್ ಬುಷ್ ಕೊಟ್ಟಿದ್ದಾರೆ ಈಸ್ ಆಫ್ ಯೂಸ್ ಗೆ ಹಾಗೆ ಇಲ್ಲಿ ಕೂಡ ಒಂದು ರಬ್ಬರ್ ಫುಟ್ ರೆಸ್ಟ್ ಇದೆ ಮತ್ತೆ ಹಿಂದೆ ಒಂದು ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ಸ್ವಲ್ಪ ಹಿಂದೆ ಬಂದಾಗ 125 ಸಿಸಿ ಕಮ್ಯೂಟರ್ ಮೋಟಾರ್ಸೈಕಲ್ ಗೆ ನೀವು ಆಕ್ಚುಲಿ ಯಾವತ್ತೂ ಈ ತರ ನೋಡಿರಲ್ಲ ಒಂದು ಬೀಫಿ ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ನೌಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಮೋಟಾರ್ಸೈಕಲ್ ದು ಅದನ್ನ ಕೇಳಿಸ್ತೀನಿ ವಿಡಿಯೋನಲ್ಲಿ ಮುಂದೆ ಸೋ ಆ ಈ ಎಲ್ಲದರ ಲುಕ್ ಇಂದ ಈ ಮೋಟಾರ್ಸೈಕಲ್ ಒಂದು ತುಂಬಾ ಅಟ್ರಾಕ್ಟಿವ್ ಡಿಸೈನ್ ನ ಹೊಂದಿದ ಸೈಡ್ ಪ್ರೊಫೈಲ್ ಅಲ್ಲಿ ಎಸ್ಪೆಷಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೋ ಈ ಮೋಟಾರ್ಸೈಕಲ್ ನ ರೇರ್ ಪ್ರೊಫೈಲ್ ಗೆ ಬಂದಾಗ ನಿಮಗೆ ಮೊದಲನೇದಾಗಿ ಕಾಣೋದು ಅಂತಂದ್ರೆ ಇದರ ಎಲ್ಇಡಿ ಟೈಲ್ ಲ್ಯಾಂಪ್ ಹಾಗೆ ಅದರ ಕೆಳಗಡೆ ಸ್ವಲ್ಪ ಬಂದಾಗ ನಿಮಗೆ ಹ್ಯಾಲೋಜನ್ ಇಂಡಿಕೇಟರ್ಸ್ ಕಾಣುತ್ತೆ ಮುಂದೆ ಕೂಡ ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಎಲ್ಇಡಿ ಇಂಡಿಕೇಟರ್ಸ್ ಕೊಡಬಹುದಾಗಿತ್ತು ಅದರ ಜೊತೆಗೆ ನಿಮಗೆ ಒಂದು ಸ್ಯಾರಿ ಗಾರ್ಡ್ ಕೂಡ ಕಾಣುತ್ತೆ ಹಾಗೆ ಒಂದು ಸೈಡ್ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಇದು ನಿಮಗೆ ಆಕ್ಚುಲಿ ಕಮ್ಯೂಟರ್ ಮೋಟಾರ್ಸೈಕಲ್ ಆಗಿರೋದ್ರಿಂದ ಲಗೇಜ್ ಎಲ್ಲ ಟೈ ಮಾಡಬೇಕಾದ್ರೆ ಅವಾಗಲೂ ಕೂಡ ಯೂಸ್ ಆಗುತ್ತೆ ಹಾಗೆ ಒಂದು ಬೀಫಿ ಗ್ರ್ಯಾಬ್ ರೇಂಜ್ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇದು ಹಿಡ್ಕೊಳ್ಳೋದಕ್ಕೆ ಸೋ ಇದು ಈ ಮೋಟಾರ್ಸೈಕಲ್ ನ ರಿಯರ್ ಪ್ರೊಫೈಲ್ ಸೊ ಇನ್ನು ಈ TVS ರೇಡರ್ ನ ಫೀಚರ್ಸ್ ಬಗ್ಗೆ ಮಾತಾಡೋಣ ಇದೊಂದು ಪ್ರೀಮಿಯಂ ಕಮ್ಯೂಟರ್ ಮೋಟಾರ್ಸೈಕಲ್ TVS ಹೇಳಿದಂಗೆ ಇದಕ್ಕೆ ಒಂದು ಪ್ರೀಮಿಯಂ ಫೀಚರ್ಸ್ ನ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ವಿತ್ ನಿಮ್ಗಾಗಲೇ ಹೇಳಿದಂಗೆ ಒಂದು ಎಲ್ಇಡಿ ಲೈಟಿಂಗ್ ಸಿಗುತ್ತೆ ಎಸ್ ಹೆಡ್ ಲ್ಯಾಂಪ್ ಮತ್ತೆ ಟೈಲ್ ಲ್ಯಾಂಪ್ ಮಾತ್ರ ಎಲ್ಇಡಿ ಯೂನಿಟ್ಸ್ ಬಟ್ ಇಂಡಿಕೇಟರ್ಸ್ ಸ್ಟಿಲ್ ಹ್ಯಾಲೋಜನ್ ಅದ್ರ ಜೊತೆಗೆ ಸ್ವಲ್ಪ ಮೇಲ್ಗಡೆ ಬಂದಾಗ ನಿಮಗೆ ಇದರ ಕಾಣೋದು ಒಂದು ನೆಗೆಟಿವ್ ಎಲ್ಸಿಡಿ ಡಿಸ್ಪ್ಲೇ ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಅಲ್ದಲೆ ಒಂದು ಮಲ್ಟಿಪಲ್ ಟ್ರಿಪ್ ಮೀಟರ್ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಆವರೇಜ್ ಸ್ಪೀಡ್ ರೇಂಜ್ ಮತ್ತೆ ಟ್ರಿಪ್ ಅಂಡ್ ಓಡೋ ಮೀಟರ್ಸ್ ಏನಿದೆ ಅದೆಲ್ಲಾನು ನೋಡಕ್ ಸಿಗುತ್ತೆ ಹಾಗೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಏನಿದೆ ಅದರ ಇಂಡಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಮತ್ತೆ TVS ಅವರು ಈ ಮೋಟಾರ್ಸೈಕಲ್ ಗೆ ಒಂದು ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ ಅದು ಕೂಡ ಅಕಸ್ಮಾತ್ ಎಂಗೇಜ್ ಆಗಿದ್ರೆ ನಿಮಗೆ ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ ನೋಡಕ್ ಸಿಗುತ್ತೆ ಅದರ ಜೊತೆಗೆ ಸ್ವಲ್ಪ ಹಿಂದೆ ಬಂದಾಗ ಈ ಮೋಟಾರ್ಸೈಕಲ್ ನ ಹ್ಯಾಂಡಲ್ ಬಾರ್ ನೋಡಿದಾಗ ನಿಮಗೆ ಒಂದು ನ್ಯೂ ಸ್ವಿಚ್ ಗೇರ್ ಕಾಣುತ್ತೆ
ಆಬ್ವಿಯಸ್ಲಿ ಇದೊಂದು ನ್ಯೂ ಮೋಟರ್ ಸೈಕಲ್ ಆಗಿರೋದ್ರಿಂದ ಟಿ ವಿ ಎಸ್ ಅವರು ಒಂದು ನ್ಯೂ ಸ್ವಿಚ್ ಗೇರ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಎಲ್ಲಾ ತರದ ಒಂದು ಲೈಟಿಂಗ್ ಅರೇಂಜ್ಮೆಂಟ್ಸ್ ಏನಿದೆ ಈ ಮೋಟರ್ ಸೈಕಲ್ದು ಅದರದ್ದು ಕಂಟ್ರೋಲ್ಸ್ ಇದೆ. ಹೆಡ್ ಲ್ಯಾಂಪ್ ಆಗಿರ್ಬೋದು, ಪಾಸ್ ಸ್ವಿಚ್ ಆಗಿರ್ಬೋದು, ಇಂಡಿಕೇಟರ್ ಆಗಿರ್ಬೋದು, ಮತ್ತೆ ಹಾರ್ನ್ ಕೂಡ ಈ ಕಡೆನೇ ಇದೆ. ರೈಟ್ ಸೈಡ್ ಅಲ್ಲಿ ನಿಮಗೆ ಇಂಜಿನ್ ಕಿಲ್ ಸ್ವಿಚ್ ಎಲ್ಲಿರ್ತಾ ಇತ್ತು ನಾರ್ಮಲಿ ಮೋಟರ್ ಸೈಕಲ್ ಅಲ್ಲಿ, ಅಲ್ಲಿ ಇವಾಗ ನಿಮಗೆ ಒಂದು ರೈಡ್ ಮೋಡ್ ಸ್ವಿಚ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ರೈಡ್ ಮೋಡ್ಸ್ ಬರುತ್ತೆ, ಈಕೋ ಅಂಡ್ ಪವರ್. ಅದನ್ನ ನೀವು ಆರಾಮಾಗಿ ಸ್ವಿಚ್ ಮಾಡಿಕೊಂಡು ಈಸಿಯಾಗಿ ಓಡಿಸ್ತಿರ್ಬೇಕಂದ್ರೆ ಸ್ವಿಚ್ ಮಾಡಬಹುದು. ಅದ್ರ ಕೆಳಗಡೆ ನಿಮಗೆ ಒಂದು ಒನ್ ಟಚ್ ಸ್ಟಾರ್ಟ್ ಬಟನ್ ನ ಕೊಟ್ಟಿದ್ದಾರೆ. ನೀವು ಈ ಮೋಟರ್ ಸೈಕಲ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಕೀನ ಆನ್ ಮಾಡಿ ಜಸ್ಟ್ ಈ ಟಚ್ ಮಾಡಿದ್ರೆ ಮೋಟರ್ ಸೈಕಲ್ ಹೀಗೆ ಆನ್ ಆಗುತ್ತೆ. ಸೊ ಇನ್ನ ಹ್ಯಾಂಡಲ್ ಬಾರ್ ಇಂದ ಸ್ವಲ್ಪ ಹಿಂದೆ ಬಂದಾಗ ನಿಮಗೆ ಒಂದು ಮೊಬೈಲ್ ಚಾರ್ಜಿಂಗ್ ಯು ಎಸ್ ಬಿ ಸ್ಲಾಟ್ ಕೂಡ ನೋಡಕ್ ಸಿಗುತ್ತೆ. ಅದು ಒಂದು ನೀಟ್ಲಿ ಪ್ಲೇಸ್ ಮಾಡಿದ್ದಾರೆ ಟ್ಯಾಂಕ್ನ ಫ್ಯೂಲ್ ಕ್ಯಾಪ್ ಮುಂದೆ, ತುಂಬಾ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಇನ್ನ ಇದರ ಕೊನೆಯದಾಗಿ ಫೀಚರ್ ಹೇಳಬೇಕು ಅಂತಂದ್ರೆ, ನೀವು ಆಕ್ಚುಲಿ ಈ ಕೀನ ತೆಗ್ದು ರೇರ್ ಸೀಟ್ ನ ತೆಗಿಬೇಕು ಅಂತಂದ್ರೆ ಇಲ್ಲೊಂದು ಸ್ಲಾಟ್ ಇದೆ, ಅದನ್ನ ಅನ್ಲಾಕ್ ಮಾಡಿದಾಗ ನಿಮ್ಗೆ ಪಿಲಿಯನ್ ಸೀಟ್ ಓಪನ್ ಆಗುತ್ತೆ. ಪಿಲಿಯನ್ ಸೀಟ್ ಕೆಳಗಡೆ ಒಂದು ಆಂಪಲ್ ಅಮೌಂಟ್ ಆಫ್ ಸ್ಟೋರೇಜ್ ಸ್ಪೇಸ್ ನ ಟಿ ವಿ ಎಸ್ ಅವರು ಕೊಟ್ಟಿದ್ದಾರೆ. ನೀವು ಆಕ್ಚುಲಿ ಹಲವಾರು ಐಟಮ್ ನ ಇಟ್ಕೊಳ್ಬಹುದು, ಡಾಕ್ಯುಮೆಂಟ್ಸ್, ಮೆಡಿಕಲ್ ಏಡ್, ಮತ್ತೆ ಟೂಲ್ ಕಿಟ್ ಕೂಡ ಇದರಲ್ಲಿ ಆರಾಮಾಗಿ ಕುತ್ಕೊಳ್ಳುತ್ತೆ. ನಾನಾಗ್ಲೇ ಹೇಳ್ದಂಗೆ ಈ ಮೋಟರ್ ಸೈಕಲ್ ಏನಿದೆ ನಮ್ಮ ಮುಂದೆ, ಈ ಮೋಟರ್ ಸೈಕಲ್ಗೆ ಒಂದು ನೆಗೆಟಿವ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗುತ್ತೆ ಆರ್ ಇನ್ವರ್ಟೆಡ್ ಎಲ್ ಸಿ ಡಿ ಡಿಸ್ಪ್ಲೇ. ಅದ್ರ ಜೊತೆಗೆ ಆಕ್ಚುಲಿ ಇದರಲ್ಲಿ ಇನ್ನೊಂದು ವೇರಿಯಂಟ್ ನ ಕೂಡ ಟಿ ವಿ ಎಸ್ ಅವರು ಸೇಲ್ ಮಾಡ್ತಾ ಇದ್ದಾರೆ. ಅದು ಒಂದು ಹೈಯರ್ ವೇರಿಯಂಟ್ ಆಗಿರೋದ್ರಿಂದ ಅದಕ್ಕೆ ಒಂದು 5-inch ಟಿ ಎಫ್ ಟಿ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಅದು ಟಿ ವಿ ಎಸ್ ಅವರ ಒಂದು ಸ್ಮಾರ್ಟ್ ಎಕ್ಸ್ ಕನೆಕ್ಟೆಡ್ ಟೆಕ್ನಾಲಜಿ ಏನಿದೆ ಅದನ್ನ ಹೊಂದಿದೆ. ಅದ್ರ ಜೊತೆ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ ಇದೆ ಅದನ್ನ ಪೇರ್ ಮಾಡಿದಾಗ ನಿಮಗೆ ಹಲವಾರು ಇನ್ಫಾರ್ಮೇಶನ್ ಏನಿದೆ ಅದು ಕಂಡು ಬರುತ್ತೆ. ಆಗ್ಲೇ ನೀವು ಈ ಫೀಚರ್ನ ಎನ್ಟಾಕ್ ಮತ್ತೆ ಟಿ ವಿ ಎಸ್ ಅಪಾಚೆ ಈ ಎಲ್ಲ ಮೋಟರ್ ಸೈಕಲ್ ಅಲ್ಲಿ ನೋಡಿರ್ತೀರಾ, ಅದೇ ಸೇಮ್ ಫೀಚರ್ಸ್ ಈ ಮೋಟರ್ ಸೈಕಲ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಈ ಮೋಟರ್ ಸೈಕಲ್ ನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ಇದು ಒಂದು 125cc ಕಮ್ಯೂಟರ್ ಮೋಟರ್ ಸೈಕಲ್ ಆಗಿರೋದ್ರಿಂದ ಇದರ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಮತ್ತೆ ಮೆಕ್ಯಾನಿಕಲ್ಸ್ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ದ ಇಂಜಿನ್, ಇದು ಒಂದು 125cc ಏರ್ ಸ್ಲಾಶ್ ಆಯಿಲ್ ಕೂಲ್ಡ್ ಇಂಜಿನ್. ಎಸ್, ಟಿ ವಿ ಎಸ್ ಅವರು ಇದಕ್ಕೆ ಒಂದು ಆಯಿಲ್ ಕೂಲಿಂಗ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ, ಅದು ಇಂಟರ್ನಲಿ ಇಂಪ್ಲಿಮೆಂಟ್ ನ ಮಾಡಿದ್ದಾರೆ. ಇದೊಂದು ಪೇಟೆಂಟ್ ಟೆಕ್ನಾಲಜಿ ಟಿ ವಿ ಎಸ್ ಅವರು ಹೇಳ್ದಂಗೆ. ಹಾಗೆ ಇದರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದು 11.2 BHP ಅಟ್ 7500 ಆರ್ ಪಿ ಎಂ, ಮತ್ತೆ 11.2 Nm ಆಫ್ ಟಾಕ್ ಅಟ್ 6000 ಆರ್ ಪಿ ಎಂ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಈ ಇಂಜಿನ್ ಒಂದು 5-speed ಗೇರ್ ಬಾಕ್ಸ್ ನ ಹೊಂದಿದೆ, ಕ್ಲಚ್ ಕೂಡ ತುಂಬಾ ಲೈಟ್ ಆಗಿದೆ. ಸೊ ಇದು ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಆಯಿತು. ಇನ್ನು ಇದರ ಸಸ್ಪೆನ್ಷನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳ್ತೀನಿ. ಮುಂದೆ ನಿಮಗೆ ಒಂದು 30mm ಟೆಲಿಸ್ಕೋಪಿಕ್ ಫೋಕ್ನ ಕೊಟ್ಟಿದ್ದಾರೆ, ಹಿಂದೆ ಒಂದು ಮೋನೋಶಾಕ್ನ ಕೊಟ್ಟಿದ್ದಾರೆ, ಇದಕ್ಕೆ 5-step ಪ್ರೀಲೋಡ್ ಅಡ್ಜಸ್ಟೆಬಿಲಿಟಿನ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ರೇರ್ ಇನ್ ಅ ಕಮ್ಯೂಟರ್ ಮೋಟರ್ ಸೈಕಲ್. ಅದ್ರ ಜೊತೆಗೆ ನಿಮಗೆ ಮುಂದೆ ಏನಿದೆ ಅದಕ್ಕೆ 240mm ಪೆಟ್ರೋಲ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ, ಹಾಗೆ ಹಿಂದೆ 130mm ಡಯ ಡ್ರಮ್ ಬ್ರೇಕ್ ನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸಿಂಕ್ರನಸ್ ಬ್ರೇಕಿಂಗ್ ಟೆಕ್ನಾಲಜಿ ಏನಿದೆ ಅದು ಕೂಡ ಈ ಮೋಟರ್ ಸೈಕಲ್ ಅಲ್ಲಿ ಹೊಂದಿದೆ. ಸೊ ಇದು ಈ ಮೋಟರ್ ಸೈಕಲ್ ನ ಮೆಕ್ಯಾನಿಕಲ್ ಮತ್ತೆ ಇಂಜಿನ್ ಸ್ಪೆಸಿಫಿಕೇಶನ್ಸ್. ಸೊ ಈಗ ಈ ಟಿ ವಿ ಎಸ್ ರೇಡರ್ ಮೋಟರ್ ಸೈಕಲ್ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ಈ ಮೋಟರ್ ಸೈಕಲ್ ನ ಇಂಜಿನ್ ಬಗ್ಗೆ ಹೇಳ್ತೀನಿ. ನಾನಾಗ್ಲೇ ಹೇಳ್ದಂಗೆ 124.8cc ಇಂಜಿನ್, ಸಿಂಗಲ್ ಸಿಲಿಂಡರ್ ಏರ್ ಮತ್ತೆ ಆಯಿಲ್ ಕೂಲ್ಡ್ ಇಂಜಿನ್ ಕೂಡ, 12.2 BHP ಅಟ್ 7500 ಆರ್ ಪಿ ಎಂ, ಮತ್ತೆ 12.2 Nm ಆಫ್ ಟಾಕ್ ಅಟ್ 6000 ಆರ್ ಪಿ ಎಂ. ಸೊ ಇದು ಈ ಫಿಗರ್ ಏನಿದೆ ನಿಮ್ಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ಬೋದು, ಬಟ್ ಈ ಮೋಟರ್ ಸೈಕಲ್ ನ ವೇಟ್ ನ ನಾವು ಕಂಡ್ಕೊಂಡಾಗ ಏನಿದೆ 123 kg, ಅದಕ್ಕೆ ಈ ಪವರ್ ಫಿಗರ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಸೊ ಇದರಿಂದ ನಿಮ್ಗೆ ಒಂದು 125cc ಮೋಟರ್ ಸೈಕಲ್ ಅಂತ ಅನ್ಸೋದೇ ಇಲ್ಲ ಓಡಿಸಿದಾಗ. ಇದರ ಪವರ್ ಡೆಲಿವರಿ ತುಂಬಾ ಸ್ಮೂತ್ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಹಂಗೆ ಒಂದು ಒಳ್ಳೆ ಪವರ್ ಡೆಲಿವರಿ ಕೂಡ ಸಿಗುತ್ತೆ ಬಿಕಾಸ್ ಆಫ್ ಇಟ್ಸ್ 11.2 BHP. ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ 125cc ಮೋಟರ್ ಸೈಕಲ್ ಅಂತ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಟಿ ವಿ ಎಸ್ ಕಡೆಯಿಂದ ಕ್ಲೇಮ್ ಮಾಡ್ತಾ ಇರೋದು ಇದಕ್ಕೆ 67 km/L ಫ್ಯೂಲ್ ಟ್ಯಾಂಕ್ ಇರೋದು 10 liters. ಸೊ ನಿಮ್ಗೆ 670 km ರೇಂಜ್ ಸಿಗುತ್ತೆ ಒಂದು ಫುಲ್ ಟ್ಯಾಂಕ್ ಇಂದ ಇನ್ನೊಂದು ಫುಲ್ ಟ್ಯಾಂಕ್ಗೆ. ಇನ್ನು ಇದರ
ಸೀಟ್ ಮೇಲೆ ರೈಡರ್ ಕೂತಾಗ ಮತ್ತೆ ಪಿಲಿಯನ್ ಕೂತಾಗ ನಾನು ಆಗ್ಲೇ ತೋರಿಸ್ದಂಗೆ ಸ್ವಲ್ಪ ವೈಡ್ ಆಗಿದೆ ರೈಡರ್ ಸೀಟ್ ಮತ್ತೆ ಪಿಲಿಯನ್ ಸೀಟ್. ಸೊ ನಿಮ್ಗೆ ಒಂದು ಒಳ್ಳೆ ಕಂಫರ್ಟಬಲ್ ರೈಡಿಂಗ್ ಪೋಸ್ಚರ್ ನ ಕಂಡ್ಕೊಂಡ್ಬೋದು ಈ ಮೋಟರ್ ಸೈಕಲ್ ಅಲ್ಲಿ. ಹಾಗೆ ಫ್ಯೂಲ್ ಟ್ಯಾಂಕ್ ಸ್ವಲ್ಪ ಸ್ಪೋರ್ಟಿ ಆಗಿರೋದ್ರಿಂದ ನೀವು ಚೆನ್ನಾಗಿ ಗ್ರಿಪ್ ಕೂಡ ಮಾಡ್ಕೊಳ್ಬಹುದು. ಸೊ ಡೇ ಟು ಡೇ ರೈಡಿಂಗ್ ಅಲ್ಲಿ ನಿಮ್ಗೆ ಯಾವುದೇ ಇಶ್ಯೂಸ್ ಕಂಡು ಬರಲ್ಲ, ಸ್ವಲ್ಪ ಆಪರೇಟ್ ಹಾಕೊಡ್ತೀರಾ, ಸೊ ಕಂಫರ್ಟಬಲ್ ಆಗಿ ಕೂಡ ಇದೆ. ಇನ್ನ ಈ ಕಂಫರ್ಟ್ ನ ಚೆನ್ನಾಗಿ ಮಾಡೋದಕ್ಕೆ ಇದರ ಸಸ್ಪೆನ್ಷನ್, ಸೊ ನಿಮ್ಗೆ ಹಿಂದೆ ಮೋನೋಶಾಕ್, ಮುಂದೆ ಟೆಲಿಸ್ಕೋಪಿಕ್, ಸ್ವಲ್ಪ ಸಾಫ್ಟರ್ ಸೈಡ್ ಇದೆ ಬಿಕಾಸ್ ಅರ್ಬನ್ ಕಮ್ಯೂಟರ್ ಆಗಿರೋದ್ರಿಂದ ಇದೊಂದು. ಸೊ ಸಿಟಿನಲ್ಲಿ ಓಡಾಡಕ್ಕೆ ಸ್ವಲ್ಪ ಪಾಟ್ ಹೋಲ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಹಳ್ಳ ದಿನ್ನೆ ರೋಡ್ ಗಳಲ್ಲಿ ತುಂಬಾ ಚೆನ್ನಾಗಿ ಓಡಿಸೋ ತರ ಒಂದು ಸಸ್ಪೆನ್ಷನ್ ಸೆಟಪ್ ನ ಟಿವಿಎಸ್ ಅವರು ಕೊಟ್ಟಿದ್ದಾರೆ. ಸ್ವಲ್ಪ ಸಾಫ್ಟರ್ ಸೈಡ್ ಇದೆ. ಎಸ್, ನೀವು ಹಿಂದೆ ಆಕ್ಚುಲಿ ಪ್ರೀ ಲೋಡ್ ಅಡ್ಜಸ್ಟ್ ಇರೋದ್ರಿಂದ ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಿಮ್ಮ ವೆಯ್ಟ್ ತಕ್ಕಂತೆ, ಅದು ಒಂದು ಒಳ್ಳೆ ಫ್ಯಾಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಈ ಮೋಟರ್ ಸೈಕಲ್ ನ ಫೀಚರ್ಸ್ ಬಗ್ಗೆ ಮಾತಾಡ್ತಾ, ನಿಮ್ಗೆ ಎಲ್ ಇಡಿ ಲೈಟಿಂಗ್ ಸಿಗುತ್ತೆ ಮತ್ತೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಕನೆಕ್ಟೆಡ್ ಟೆಕ್ನಾಲಜಿ ಸಿಗುತ್ತೆ. ಸೊ ಇದರಿಂದ ರೈಡರ್ ಕೂಡ ಅವರ ಫೋಕಸ್ ಏನಿದೆ ರೋಡ್ ಇಂದ ಜಾಸ್ತಿ ಅಲ್ಲಿ ಇಲ್ಲಿ ಹೋಗಲ್ಲ. ಸೊ ಎಲ್ಲ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ನಿಮ್ಗೆ ಸಿಗೋದ್ರಿಂದ ಅವ್ರ ಫೋಕಸ್ ಕೂಡ ಡೇ ಟು ಡೇ ಅರ್ಬನ್ ಕಮ್ಯೂಟ್ಸ್ ಎಸ್ಪೆಷಲಿ ಬಂಪರ್ ಡಂಪರ್ ಟ್ರಾಫಿಕ್ ಇದ್ದಾಗ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನೋಡಕ್ ಸಿಗುತ್ತೆ. ಫೋನ್ ನ ಎತ್ತಿ ಬೈಕ್ ನ ಸೈಡ್ ಅಲ್ಲಿ ಪಾರ್ಕ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಆರಾಮಾಗಿ ನೀವು ಎಲ್ಲ ನಿಮ್ಮ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಅಲ್ಲಿ ನೋಡಕ್ ಸಿಗುತ್ತೆ, ಇನ್ಕ್ಲೂಡಿಂಗ್ ದ ಫ್ಯೂಲ್ ಎಫಿಷಿಯನ್ಸಿ, ಮತ್ತೆ ನೀವು ಫ್ಯೂಲ್ ಟ್ಯಾಂಕ್ ಅಲ್ಲಿರೋ ಫ್ಯೂಲ್ ಅಲ್ಲಿ ಎಷ್ಟು ದೂರ ಹೋಗ್ಬೋದು ಅನ್ನೋ ಒಂದು ರೇಂಜ್ ಕೂಡ ನೋಡಕ್ ಸಿಗುತ್ತೆ ನಿಮ್ಗೆ ಯಾವುದೇ ವೇರಿಯಂಟ್ ಅಲ್ಲಿ ಆಗ್ಲಿ. ಸೊ ಇದು ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಕೊನೆಯದಾಗಿ ಈ ಮೋಟರ್ ಸೈಕಲ್ ನ ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ಆಗಲೇ ಹೇಳಿದಂಗೆ 240mm ಡಿಸ್ಕ್ ಬ್ರೇಕ್, ಮುಂದೆ ಹಿಂದೆ 130mm ಡ್ರಮ್ ಬ್ರೇಕ್ ಬರುತ್ತೆ. ಬೈಕ್ ತುಂಬಾ ಚೆನ್ನಾಗಿದೆ. ಈ ಮೋಟರ್ ಸೈಕಲ್ ಜಾಸ್ತಿ ನಿಮಗೆ ತೂಕ ಇಲ್ಲದೆ ಇರೋದ್ರಿಂದ ಬ್ರೇಕಿಂಗ್ ಕೂಡ ತುಂಬಾ ಅಷ್ಟೊಂದು ಎಫರ್ಟ್ ಬೇಕಾಗಲ್ಲ. ಸ್ವಲ್ಪ ಬ್ರೇಕ್ ಮಾಡ್ತಾನೆ ಇನ್ಸ್ಟೆಂಟ್ ಬೈಕ್ ಮತ್ತೆ ಪ್ರೋಗ್ರೆಷನ್ ಸಿಕ್ಕಿ ನಿಮಗೆ ಚೆನ್ನಾಗಿ ಸ್ಟಾಪ್ ಆಗುತ್ತೆ ಮೋಟರ್ ಸೈಕಲ್. ಹಾಗೆ ಆ ಬ್ರೇಕಿಂಗ್ ನ ಇನ್ನ ಇಂಪ್ರೂವ್ ಮಾಡ್ತಾ ಇದರ ಟಿವಿಎಸ್ ರೆಮೋರ ಟೈರ್ಸ್ ಏನಿದೆ ಬ್ರೇಕಿಂಗ್ ಕೂಡ ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ತುಂಬಾ ಕಾನ್ಫಿಡೆನ್ಸ್ ಇದೆ ಬ್ರೇಕ್ ಮಾಡೋದಕ್ಕೆ. ಸೊ ಆಲ್ ಇನ್ ಆಲ್ ಈ ಮೋಟರ್ ಸೈಕಲ್ ನ ಓಡಿಸೋದಕ್ಕೆ ನಿಮ್ಗೆ ಎಸ್ಪೆಷಲಿ ಒಂದು ಅರ್ಬನ್ ಕಂಡೀಷನ್ಸ್ ಅಂದ್ರೆ ಸಿಟಿ ಕಂಡೀಷನ್ಸ್ ಮತ್ತೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಬೈಕ್ ತುಂಬಾ ಫ್ಲಿಕ್ ಮಾಡಬಹುದು, ತುಂಬಾ ಚೆನ್ನಾಗಿ ಲೆಫ್ಟ್ ರೈಟ್ ಹೋಗ್ಬೋದು, ತುಂಬಾ ಎಫರ್ಟ್ ಬೇಕಾಗಲ್ಲ ಬೈಕ್ ನ ಆಕ್ಚುಲಿ ಓಡಿಸೋದಕ್ಕೆ. ತುಂಬಾ ಈಸಿಯಾಗಿ ಫೆದರ್ ಲೈಟ್ ಅಂತಾರಲ್ಲ ಆ ತರ ಒಂದು ಮೋಟರ್ ಸೈಕಲ್ ಇದೆ. ಸೊ ಕಾರ್ನರ್ಸ್ ಅಲ್ಲಿ ಮತ್ತೆ ನಿಮ್ಗೆ ಟೈಟ್ ಟರ್ನ್ಸ್ ಎಲ್ಲ ಏನೋ ಹೋಗ್ಬೇಕು ಅಂತಂದ್ರೆ ತುಂಬಾ ಈಸಿಯಾಗಿ ಮೋಟರ್ ಸೈಕಲ್ ನ ಓಡಿಸ್ಕೊಂಡು ಹೋಗ್ಬೋದು. ಸೊ ಈ ಮೋಟರ್ ಸೈಕಲ್ ನ ನಾವು ಒಂದ್ ಸ್ವಲ್ಪ ತೋರಿಸಾದ್ಮೇಲೆ ನಮಗೆ ಈ ಮೋಟರ್ ಸೈಕಲ್ ಬಗ್ಗೆ ಒಂದು ಚೆನ್ನಾಗಿದೆ ಅನ್ಸಿದ್ದು ಒಂದು ಫ್ಯೂ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಸ್ಟೈಲಿಂಗ್, ನಾನು ಆಗಲೇ ಹೇಳಿದಂಗೆ ಇದು 125cc ಕಮ್ಯೂಟರ್ ಮೋಟರ್ ಸೈಕಲ್. ಬಟ್ ಟಿ ವಿ ಎಸ್ ಅವರು ಇದಕ್ಕೆ ಒಂದು ಪ್ರೀಮಿಯಂ ಸ್ಟೈಲಿಂಗ್ ಮತ್ತೆ ಡಿಸೈನ್ ನ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿ ನೋಡಿದ್ರು ಒಂದು ಡ್ಯುಯಲ್ ಟೋನ್ ಫಿನಿಶ್ ಕಾಣುತ್ತೆ, ಮತ್ತೆ ಒಂದು ಪ್ರೀಮಿಯಂ ಟಚಸ್ ಕಾಣುತ್ತೆ ಇದರಿಂದ ಡಿಸೈನ್ ಅಲ್ಲಿ ಎಲಿಮೆಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಫೀಚರ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನಮ್ಮ ಕಡೆಯಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಮೋಟರ್ ಸೈಕಲ್ ನ ಫೀಚರ್ಸ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಎಸ್, ನಿಮ್ಗೆ ಒಂದು USB ಚಾರ್ಜಿಂಗ್ ಸ್ಲಾಟ್ ಸಿಗುತ್ತೆ, ಒಂದು ಕನೆಕ್ಟ್ ನೆಕ್ಸ್ಟ್ ಟೆಕ್ನಾಲಜಿ ಏನಿದೆ ಅದು ಕೂಡ ನಿಮ್ಗೆ ಹೈಯರ್ ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ. ಲೋವರ್ ವೇರಿಯಂಟ್ಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ LCD ಡಿಸ್ಪ್ಲೇ ನೋಡಕ್ ಸಿಗುತ್ತೆ, ಇದೆಲ್ಲ ಒಂದು ಪ್ರೀಮಿಯಂ ಫೀಲ್ ಗುಡ್ ಫ್ಯಾಕ್ಟರ್ ಗೆ ಆಡ್ ಆಗುತ್ತೆ. ಮತ್ತೆ ನಾನು ಏನಕ್ಕೆ ಈ 125cc ಕಮ್ಯೂಟರ್ ಮೋಟರ್ ಸೈಕಲ್ ಗೆ ಮತ್ತೆ ಮತ್ತೆ ಬರ್ತಾ ಇದ್ದೀನಿ ಅಂತಂದ್ರೆ, ನೀವು ಆಕ್ಚುಲಿ ನೋಡಕ್ ಹೋಯ್ತು ಅಂತಂದ್ರೆ ಇದರ ಪವರ್ ಫಿಗರ್ಸ್ ಏನಿದೆ 11.2 BHP ಮತ್ತೆ 11.2 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಬಟ್ ಇದರ ವೆಯ್ಟ್ ಏನಿದೆ ಕರ್ವ್ ವೆಯ್ಟ್ 123 ಕಿಲೋಸ್. ಸೊ ಇದರಿಂದ ನಿಮ್ಗೆ ಆಕ್ಚುಲಿ ಪವರ್ ಡೆಲಿವರಿ ಏನಿದೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಲೆಸ್ ವೆಯ್ಟ್ ಮೋರ್ ಪವರ್, 125cc ಕಮ್ಯೂಟರ್ ಮೋಟರ್ ಸೈಕಲ್ ಅಂತ ಅನ್ಸೋದೇ ಇಲ್ಲ ನಿಮ್ಗೆ ಕೆಲವೊಂದು ಟೈಮು, ಅಷ್ಟು ಚೆನ್ನಾಗಿದೆ, ತುಂಬಾ ಸ್ಮೂತ್ ಪವರ್ ಡೆಲಿವರಿ ಇದೆ. ಅದ್ರ ಜೊತೆಗೆ ಕೊನೆಯದಾಗಿ ಇದರ ಬ್ರೇಕಿಂಗ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್, ನಿಮಗೆ ಮುಂದೆ ಪೆಟ್ರೋಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದೆ ಡ್ರಮ್ ಸಿಗುತ್ತೆ, ಮತ್ತೆ ಸಿಂಕ್ರೋನೈಸ್ ಬ್ರೇಕಿಂಗ್ ಟೆಕ್ನಾಲಜಿನೂ ಕೂಡ ಇದೆ. ಸೊ ಇದೆಲ್ಲದರಿಂದ ಬ್ರೇಕಿಂಗ್ ಅಲ್ಲಿ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಸಿಗುತ್ತೆ ಈ ಮೋಟರ್ ಸೈಕಲ್ ಅಲ್ಲಿ. ಒಳ್ಳೆ ಬೈಟ್ ಮತ್ತೆ ಒಳ್ಳೆ ಪ್ರೋಗ್ರೆಷನ್ ಹೊಂದಿದೆ ಈ ಮೋಟರ್ ಸೈಕಲ್ ಅಲ್ಲಿ. ಸೊ ಈಗ ಈ ಮೋಟರ್ ಸೈಕಲ್ ಅಲ್ಲಿ ನೀವು ಏನ್ ಚೆನ್ನಾಗಿತ್ತು ಅಂತ ಕೇಳಿದ್ರಿ, ಇವಾಗ ಒಂದು ಫ್ಯೂ ಪಾಯಿಂಟ್ಸ್ ಅಲ್ಲಿ ಏನ್ ಚೆನ್ನಾಗಿರ್ಬೋದಾಗಿತ್ತು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಫಿಟ್ ಅಂಡ್ ಫಿನಿಶ್. ಈ ನಿಮ್ಗೆ ಒಂದೊಂದ್ ಕಡೆ ಪ್ರೆಸ್ ಮಾಡಿದಾಗ ಒಂದು ಸ್ವಲ್ಪ ಫಿನಿಶ್ ಚೆನ್ನಾಗಿರ್ಬೋದಾಗಿತ್ತು ಅನ್ಸುತ್ತೆ. ವೆಲ್ಸ್ ಕೂಡ ನಿಮ್ಗೆ ಅಲ್ಲಿ ಇಲ್ಲಿ ಕಾಣುತ್ತೆ, ಸ್ವಿಂಗ್ ಆ ಮೇಲೆ ಎಸ್ಪೆಷಲಿ ನಿಮ್ಗೆ ಒಂದು ಓಪನ್ ವೆಲ್ಸ್ ಕಾಣುತ್ತೆ. ಸೊ ಅದು ವೆಲ್ಡಿಂಗ್ ಚೆನ್ನಾಗಿದ್ರೆ ಚೆನ್ನಾಗಿರೋದು. ಮತ್ತೆ ಹಲವಾರು ಕಡೆ ನಿಮ್ಗೆ ಸ್ಕ್ವೀಕಿಂಗ್ ನಾಯ್ಸ್ ಕೂಡ ಕೇಳಕ್ ಸಿಗುತ್ತೆ. ಸೊ ನೀವು ಆಕ್ಚುಲಿ ಇಲ್ಲಿ ಕೇಳ್ಬೋದು ಸ್ಕ್ವೀಕಿಂಗ್ ನಾಯ್ಸ್ ಬರುತ್ತೆ ಒಂದ್ ಸ್ವಲ್ಪ. ಸೊ ಅದು ಕೂಡ ಒಂದ್ ಸ್ವಲ್ಪ ಇಂಪ್ರೂವ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಒಂದು ಪ್ರೀಮಿಯಂ ಮೋಟರ್ ಸೈಕಲ್ ಅಂತ ಏನು TVS ಅವರು ಕರೀತಾ ಇದ್ದಾರೆ ಈ ಪ್ರೀಮಿಯಂ ಮೋಟರ್ ಸೈಕಲ್ಗೆ, ಎಸ್ ಇದು ಇಲ್ಲದೇ ಇದ್ರು ಚೆನ್ನಾಗಿರುತ್ತೆ. ಬಟ್ ಒಂದು LED ಇಂಡಿಕೇಟರ್ಸ್ ಕೊಟ್ಟಿದ್ರೆ ಓವರ್ ಆಲ್ ಪ್ಯಾಕೇಜ್ ಏನ್ ಇರ್ತಿತ್ತು ಅದು ಇನ್ನ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ.
ಕಮ್ಯೂಟರ್ ಮೋಟರ್ಸೈಕಲ್ ಅಂದ ತಕ್ಷಣ ನಮಗೆ ನೆನಪು ಬರೋದು ಬೇಸಿಕ್ ಫೀಚರ್ಸ್ ಮತ್ತೆ ಬೇಸಿಕ್ ಮೆಕ್ಯಾನಿಕಲ್ಸ್. ಬಟ್ ಟಿವಿಎಸ್ ಅವರು ಈ ರೇಡ ಮೋಟರ್ಸೈಕಲ್ ಗೆ ಒಂದು ಪ್ರೀಮಿಯಂ ಫೀಚರ್ಸ್ ಮತ್ತೆ ಪ್ರೀಮಿಯಂ ಮೆಕ್ಯಾನಿಕಲ್ಸ್ ಮತ್ತೆ ಪವರ್ನ ಕೊಟ್ಟಿ ಒಂದು ಯೂತ್ ಗೆ ಅಟ್ರಾಕ್ಟ್ ಆಗೋ ತರ ಒಂದು ಮೋಟರ್ಸೈಕಲ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೆ ಈ ಮೋಟರ್ಸೈಕಲ್ ನ ನೋಡಾದ್ಮೇಲೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ದಿಸ್ ಇಸ್ ಭರದ್ವಾಜ್. ಟಿವಿಎಸ್ ಅವರು ಇದಕ್ಕೆ ಒಂದು ಇಂಟರ್ನಲ್ ಆಯಿಲ್ ಯಾಕೆ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಟಿವಿಎಸ್ ಅವರು ಇದಕ್ಕೆ ಒಂದು ಇಂಟರ್ನಲ್ ಆಯಿಲ್ ಕೂಲಿಂಗ್ ನ ಕೊಟ್ಟಿದ್ದಾರೆ. ಎಸ್, ಇದು ಒಂದು ಪೇಟೆಂಟ್ ಕಾಮ್ ಡೌನ್ ಮೇರೆ ಮಹಬೂಬ್ ಕಯಾಮತ್ ಹೋಗಿ.